ನನಗನ್ಸುತ್ತೆ ನಮ್ಮ ಆರ್ಥಿಕ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಈ ಇನ್ವೆಸ್ಟ್ಮೆಂಟ್ ಫಾರ್ಮ್ ಆನ್ಲೈನ್ ಆಡ್ ನೋಡು ಒಂದ್ಸರಿ. ಈ ಹೂಡಿಕೆ ಸಂಸ್ಥೆಯವರು ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರೊಂದಿಗೆ ಎಫ್ಪಿಐ ಮತ್ತೆ ಫೈನಾನ್ಸ್ ಮಾರ್ಕೆಟ್ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಅಕೌಂಟ್ಗೆ ಎಲ್ಲ ಅನುಕೂಲ ಇದೆ, ಹಾಗೆ ಡೈರೆಕ್ಟ್ ಆಕ್ಸೆಸ್ ಕೂಡ ಕೊಡ್ತಾರೆ. ಇಲ್ಲಿ ನೋಡು, ಇದು ನಿಜವಾಗ್ಲೂ ಭರವಸೆ ತರ ಕಾಣ್ತಿದೆ. ಅವ್ರ ಜೊತೆ ಮಾತು ಮುಂದುವರಿಸಿ, ನಾನು ನೋಡ್ತೀನಿ. ಹಲೋ. ಹಲೋ, ಕಾಲ್ ಬ್ಯಾಕ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದ. ನೀವು ನಮ್ಮ ಇನ್ಸ್ಟಿಟ್ಯೂಷನಲ್ ಅಕೌಂಟ್ ಮೂಲಕ ಹೂಡಿಕೆ ಮಾಡೋದಕ್ಕೆ ಆಸಕ್ತಿ ತೋರಿಸಿದ್ದೀರಾ? ಹೌದೌದು, ಖಂಡಿತ. ನಾನು ನನ್ನ ಉಳಿತಾಯನ ಬೇಗ ಬೆಳೆಸೋದಕ್ಕೆ ದಾರಿ ಹುಡುಕ್ತಾ ಇದ್ದೆ. ನಾನು ನಿಮ್ಮ ಪ್ಲಾಟ್ಫಾರ್ಮ್ ಮೂಲಕ ಹೂಡಿಕೆ ಮಾಡೋಕೆ ಸಾಧ್ಯ ಆಗುತ್ತಾ? ನಾವು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದ್ರೆ ಎಫ್ಪಿಐ ರೀತಿ ದೊಡ್ಡ ಹೂಡಿಕೆದಾರರಿಗೆ ಕೆಲಸ ಮಾಡ್ತೀವಿ. ನಮ್ಮ ಕಂಪನಿ ಗುಡ್ ವಿಲ್ ಹೆಚ್ಚಿಸ್ಕೊಳ್ಳೋದಕ್ಕೆ ನಿಮ್ಮಂತ ಪ್ರತ್ಯೇಕ ಹೂಡಿಕೆದಾರರಿಗೆ ನಮ್ಮ ಹತ್ರ ಒಂದು ಆಫರ್ ಇದೆ. ಯಾವ ಆಫರ್? ನೀವೇನಾದರೂ ನಮಗೆ ಮೊದಲು 1,00,000 ರೂಪಾಯಿ ಜಾಯಿನಿಂಗ್ ಫೀ ಕೊಟ್ರೆ ಆಗ ನಾವು ನಿಮ್ಮನ್ನ ನಮ್ಮ ಪ್ರಿವಿಲೇಜ್ಡ್ ಕ್ಲೈಂಟ್ ಗ್ರೂಪ್ಗೆ ಸೇರಿಸ್ಕೊಳ್ತೀವಿ. ಆದರೆ ಈ ಆಫರ್ ಕೇವಲ ಇವತ್ತಿಗೆ ಮಾತ್ರ. ಆಗ್ಲಿ, ನನಗೆ ಒಪ್ಪಿಗೆ ಇದೆ. ನಿಮ್ಮ ನಂಬರ್ಗೆ ನಾನು ಲಿಂಕ್ ಕಳಿಸಿದ್ದೀನಿ. ನಿಮ್ಮ ಪೇಮೆಂಟ್ ಸಿಕ್ತಿದ್ದ ಹಾಗೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಹಾಗೆ ನಿಮ್ಮ ಅಕೌಂಟ್ ಓಪನ್ ಮಾಡೋ ಪ್ರೋಸೆಸ್ ಶುರು ಮಾಡ್ತೀನಿ. ಬಂತು ಲಿಂಕ್, ಈಗಲೇ ಪೇಮೆಂಟ್ ಮಾಡಿ. ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ನಿನಗೆ ಇದ್ರ ಬಗ್ಗೆ ಯಾರು ಹೇಳಿದ್ದು? ನಾವು ಆನ್ಲೈನ್ ಆ್ಯಡ್ ನೋಡಿದ್ವಿ. ಅರೆ, ನಿಮಗೆ ಗೊತ್ತಿದ್ಯಾ, ಕಾನೂನಿನ ಪ್ರಕಾರ ಬಹಳ ಸೀಮಿತ ಪರಿಸ್ಥಿತಿಗಳನ್ನ ಬಿಟ್ಟು ಒಬ್ಬ ಭಾರತೀಯ ನಾಗರಿಕ ಎಫ್ಪಿಐನಲ್ಲಿ ಹೂಡಿಕೆ ಮಾಡೋದಿಕ್ಕಾಗಲ್ಲ. ಹಾಗೆ ಟ್ರೇಡಿಂಗ್ಗೆ ಇನ್ಸ್ಟಿಟ್ಯೂಷನಲ್ ಅಕೌಂಟ್ನಲ್ಲಿ ಯಾವುದೇ ಸವಲತ್ತು ಇರಲ್ಲ. ಆರ್ಥಿಕ ಮಾರುಕಟ್ಟೆಯ ರೆಗ್ಯುಲೇಟರ್ ಸಾಮಾನ್ಯ ಹೂಡಿಕೆದಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಇಂಥ ಸೋಷಿಯಲ್ ಮೀಡಿಯಾ ಮೆಸೇಜ್ಗಳನ್ನ ಅಥವಾ ಆ್ಯಪ್ಗಳ ಬಗ್ಗೆ ಹುಷಾರಾಗಿರಿ. ಅವರು ರಿಜಿಸ್ಟರ್ಡ್ ಎಫ್ಪಿಐ ರೂಟ್ನಿಂದ ಹೂಡಿಕೆ ಮಾಡಿಸ್ತೀವಿ ಅಂತ ಹೇಳ್ಕೋತಾರೆ. ಬುದ್ಧಿವಂತರಾಗಿ ಸರಿಯಾದ ಹೂಡಿಕೆ ಮಾಡಿ.